ಐ ಲವ್ ಯು ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡು. ನಿನ್ನ ಸತ್ತ ಮೇಲೆ ನಿನ್ನ ಹೆಣಕ್ಕೆ ಬೆಂಕಿ ಇಡು ಅವಕಾಶ ನನ್ನ ಮಗನಿಗೆ ಕೊಡ್ತೀಯಾ? ರೀ ನಾನು ಸುಂದರವಾಗಿದ್ದೀನಿ ಅಂತ ಮದುವೆ ಮಾಡ್ಕೊಂಡ್ರೆ, ಇಲ್ಲ ನಾನು ಬುದ್ಧಿವಂತೆ ಅಂತ ಮದುವೆ ಮಾಡ್ಕೊಂಡ್ರೆ? ಎರಡೂ ಅಲ್ಲ, ಗೊತ್ತಾದ್ಮೇಲೆ ಮದುವೆ ಮಾಡಿಕೊಂಡೆ. ಅದೇನ್ರಿ, ನೀನು ಸುಂದರವಾಗಿದ್ರೆ ಎಲ್ಲರ ಕಣ್ಣು ನಿನ್ನ ಮೇಲೆ ಬೀಳುತ್ತೆ. ಅದೇ ನೀನು ಬುದ್ಧಿವಂತಳಾಗಿದ್ದರೆ ನಿನ್ನ ಕಣ್ಣು ನನ್ನ ಮೇಲೆ ಬೀಳುತ್ತದೆ. ಅರ್ಥ ಆಗಿಲ್ಲ ರೀ. ಅದಕ್ಕೆ ಕಣೆ ನಾನು ನಿನ್ನ ಮದುವೆ ಮಾಡಿಕೊಂಡಿದ್ದು. ಐಶ್ವರ್ಯ ಬಂದಳು, ಆಮೇಲೇನಾಯ್ತು ಕೌಶಲ್ಯ ಬಂದಳು. ಸನ್ನಿಲಿ ಯಾವಾಗ ಬರ್ತಾಳೋ ಏನು ಅಂತ ನೋಡೋಕೆ ಹೋಗ್ತಿದ್ದೀನಿ. ಹಲೋ, ಮೂರು ದಿನದಿಂದ ಇಂಟರ್ನೆಟ್ ವರ್ಕ್ ಆಗುತ್ತಿಲ್ಲ, ನೀವೇ ಹೇಳಿ ಏನು ಮಾಡೋದು? ಮೇಡಮ್, ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡಿ. ಮಧ್ಯಾಹ್ನ ಏಪ್ರಿಲ್ ಬಿಸಿಲು, ಸಂಜೆ ಡಿಸೆಂಬರ್ ಚಳಿ, ರಾತ್ರಿ ಜೂನ್ ಮಳೆ. ಏನಾಗಿದೆ ಈ ಪಟ್ಟಣಕ್ಕೆ? ಗುರುಗಳೇ, ಸ್ವರ್ಗದಲ್ಲಿ ಮದುವೆಗಳು ನಡೆಯುವ ಹಾಗೆ ವಿಚ್ಛೇದನಗಳು ಸ್ವರ್ಗದಲ್ಲಿ ನಡೆಯುವುದಿಲ್ಲ. ಯಾಕೆ? ಯಾಕಂದರೆ ಸ್ವರ್ಗದಲ್ಲಿ ಯಾವುದೇ ವಕೀಲರು ಇಲ್ಲ. ಇಲ್ಲಿಯವರೆಗೂ ಯಾವ ವಕೀಲರು ಸತ್ತು ಸ್ವರ್ಗ ಸೇರಿಲ್ಲ. ಯಾವುದೋ ಈ ಬೊಂಬೆ, ಯಾವುದೋ ಊರ್ವಶಿಯ ಕುಲವು ಮೇನಕೆಯ ಚೆಲುವು, ಯಾವುದೋ ಈ ಅಂದ, ಯಾವುದೋ ಬೇಲೂರಿನ ಶಿಲೆಯು ಶಾಂತಲೆಯ ಕಲೆಯು, ಕಾಳಿದಾಸನ ಪ್ರೇಮಗೀತೆಯು, ಕಾಳಿದಾಸನ ಪ್ರೇಮಗೀತೆಯು. ನೂರಾರು ಹೂಗಳಿದ್ದರು ಈ ಅಂದ ಬೇರೆ, ಆ ತಾರೆ ಮಿನುಗುತ್ತಿದ್ದರು ಈ ಕಣ್ಣೆ ಬೇರೆ. ನಿನ್ಯಾರೇ ನೀನಿಲ್ಲಿ ಸುಮ್ಮನಿದ್ದರು, ಒಳ ಮಾತೆ ಬೇರೆ, ಹಾಡಲ್ಲೇ ನೀನು ಇದ್ದರು ಎದುರಿರುವ ತಾರೆ. ಹಲೋ ನಿನ್ಯಾರೇ, ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ ನಾನು ಹಾಡು ನೂರು ಭಾವಕ್ಕೆ, ನೀನು ಒಮ್ಮೆ ನೋಡಿ ನಕ್ಕರೆ ಸಾಕು. ಕಲ್ಲಾಗಿ ನಾನು ನಿಂತರು ಕರಗಿ ನೀರಾದೆ, ಏಕಾದೆ ಈ ಹಾಡು ನಿನ್ನದಾದರು ರಾಗ ನಾನಾದೆ. ಯಾರೇನು ಹೇಳದಿದ್ದರು ನನಗೆ ಜತೆಯಾದೆ, ಹೇಗಾದೆ ಇಂದು ನಿನ್ನೆ ನಾಳೆ ಯಾವುದು ಈಗ ನೆನಪು ಬಾರದು. ನಿನ್ನ ಬಿಟ್ಟು ನನ್ನ ಮನಸ್ಸಿದು ಬೇರೆ ಏನು ಕೇಳಲಾರದು ರಾಧೇ.
ಏನು ಮಾಡೋದು, ಟೈಮ್ ಪಾಸ್ ಆಗ್ತಾ ಇಲ್ಲ, ಏನು ಮಾಡೋದು ಅನ್ನೋ ಹಾಗಿದ್ರೆ ನೀವೇ ನಟಿಸಿರುವ ನಿಮ್ಮದೇ ಆದ ಮೂವಿ ಅಂದರೆ ನಿಮ್ಮ ಮದುವೆಯ ಸಿ ಡಿಯನ್ನು ಹಾಕಿಕೊಂಡು ನೋಡಿ. ಜೀವನವೆಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲ್ ಮಾಡಿ ಹುಡುಗಿ ಎಂಬ ವಿಕೆಟ್ ಪಡೆದಿದ್ದೆ. ಆದರೆ ಅವರಪ್ಪ ಹಂಪೆ ಆಗಲಿ ಏನು ಬಾಲ್ ಎಂದು ಹೇಳಿ ನಾಟ್ ಔಟ್ ಕೊಟ್ಟ. ಅವತ್ತಿನಿಂದ ನಾನು ಪ್ರೀತಿ ಎಂಬ ಆಟವನ್ನು ಬಿಟ್ಟೆ. ಹೆಂಡತಿ ಜೊತೆ ಸಂಸಾರ ನಡೆಸುವುದು ಪಾರ್ಟ್ ಆಫ್ ಲಿವಿಂಗು. ಹೆಂಡತಿ ಜೊತೆ ಇನ್ನೊಬ್ಬಳನ್ನು ಇಟ್ಟುಕೊಂಡು ಸಂಸಾರ ನಡೆಸುವುದು ಆರ್ಟ್ ಆಫ್ ಲಿವಿಂಗು. ಕನಸು ಕಾಣುವೆ ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರು ಏಕೆ ಏರುವೆ, ಮರುಳ ಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ. ಅವನ ನಿಯಮ ಮೀರಿಯಲ್ಲಿ ಏನು ಸಾಗದು, ನಾವೇ ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಎಲ್ಲೆಯಲ್ಲಿದೆ, ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಅರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲ್ಲಿ. ದುರಾಸೆಯೇತಕ್ಕೆ ನಿರಾಸೆಯೇತಕ್ಕೆ ಅದೇನೇ ಬಂದರು ಕೆನ್ನೆನ್ನಿಂದು ತುಟಿ ನಂದು ಕೊಡಲು ನಿನಗೆ ಮುತ್ತೊಂದು. ಕೆನ್ನೆನ್ನಿಂದು ಕೈ ನಂದು ಕೊಡಲ ಕಪಾಳಕ್ಕೆ ಒಂದು. ಮೋದಿ ಬರೋಕ್ಕಿಂತ ಮೊದಲು ಗುಲಾಮರು ಬೆಂಚ್ ಕಾರಲ್ಲಿ ತಿರುಗಾಡ್ತಾ ಇದ್ರು. ಆದರೆ ಈಗ ನೋಡಿ, ಸೈಕಲ್ನಲ್ಲಿ ತಿರುಗಾಡೋ ಗತಿ ಬಂದಿದೆ. ಅಭಿಮಾನಿತ ಇಷ್ಟು ರಾತ್ರಿ ಆನ್ಲೈನ್ ನಲ್ಲಿ ಏನು ಮಾಡ್ತಿದ್ದೀಯ? ಕಾಯ್ತಾ ಇದ್ದೀನಿ. ಯಾರ ಸಲುವಾಗಿ? ಬ್ಯಾಟರ್ ಲೋ ಸಲುವಾಗಿ. ಲೋ ಫೇಲೂರು ಆಯ್ತು ಅಂತ ನೀವೆಲ್ಲ ಸುಸೈಡ್ ಮಾಡ್ಕೋಬೇಡಿ. ಯಾರಿಗೆ ಗೊತ್ತು, ನೀವು ಅರೇಂಜ್ ಮ್ಯಾರೇಜ್ ಆಗುವಾಗ ಬ್ರೋಕರ್ ಅದೇ ಹುಡುಗಿನ ತೋರಿಸೋದು ತೋರಿಸಬಹುದು. ಸ್ವಾಮಿಗಳೇ, ನನ್ನ ಮಗಳು ಎಲ್ಲರ ಮುಂದೆ ತಲೆ ತಗ್ಗಿಸಿ ಹೋಗುವಾಗೆ ಮಾಡಿ. ನಿನ್ನ ಮಗಳಿಗೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ಬಳಸಿಕೊಂಡು ಹೋಗೋಕ್ಕೆ ಹೇಳು. ಸರಿಯಾದ ಹುಡುಗಿಯನ್ನು ಮದುವೆಯಾದರೆ
ನಿತ್ಯವೂ ಪ್ರೇಮಿಗಳ ದಿನಾಚರಣೆ. ಇಷ್ಟವಿಲ್ಲದ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಹುತಾತ್ಮ ದಿನಾಚರಣೆ. ಸೋಮಾರಿ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಕಾರ್ಮಿಕರ ದಿನಾಚರಣೆ. ಶ್ರೀಮಂತ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಹೊಸ ವರ್ಷದ ದಿನಾಚರಣೆ. ಸುಳ್ಳು ಮತ್ತು ಮೋಸ ಮಾಡುವ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಮೂರ್ಖರ ದಿನಾಚರಣೆ. ಪೆದ್ದ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಮಕ್ಕಳ ದಿನಾಚರಣೆ. ನೀವು ಮದುವೆನೇ ಆಗದಿದ್ದರೆ ನಿತ್ಯವೂ ಸ್ವಾತಂತ್ರ್ಯ ದಿನಾಚರಣೆ. ಇದರಲ್ಲಿ ನಿಮ್ಮ ದಿನಾಚರಣೆ ಯಾವುದು? ದೇವರೇ, 2 ವರ್ಷಕ್ಕೆ ಹಲ್ಲು ಕೊಟ್ಟೆ, 4 ವರ್ಷಕ್ಕೆ ನಡೆಯಲು ಬಿಟ್ಟೆ, 17 ವರ್ಷಕ್ಕೆ ಗಡ್ಡ ಮೀಸೆ ಕೊಟ್ಟೆ, ಈಗ 21 ವರ್ಷ. ನೀನೇ ಯೋಚನೆ ಮಾಡು, ನಾನೇನು ಹೇಳಲ್ಲ. ಶ್ರೀಲಯದ ಜೊತೆ ಮಿಲನ ಸ್ವರಲಾಭ ಭಾವಚಲನ ಸಪ್ತ ಸಾಗರದಂತೆ ಸಪ್ತ ಸ್ವರಗಳ ಮೇಳ ಎಲ್ಲಾನು ಸೇರಿದಾಗಲೇ ಗೀತಾಂಜಲಿ ಸಂಗೀತ ಉಣಿಸುವ ನಲಿಸುವ ಒಲುಮೆಯ ಸವಿಸುದೆಯು ರಸದ ಚಿಲುಮೆಯು ಅಮ್ಮನ ಕಣ್ಣಲ್ಲಿ 1000 ತಾರೆಯು ಜಗಜಗಿಸಿ ಬೆಳಗಿರಲು ಕಳೆದ ಸುಖಗಳ ಬೆಳಕು ಫಳಫಳ ಕೊಳೆದು ಎಲ್ಲ ಹಗಲು ಚೈತ್ರ ಮಾಸ ಬಂದು 100 ಸುಮಗಳು ತೂಗಿ ನಗಲು ಹೊರಗಡೆ ಹಿಡಿಯುವ ಪರೆಗಳಿವೆ ಒಳಗಡೆ ಮಮತೆಯ ಸೆಲೆಗಳಿವೆ ಹಣೆಯ ಬರಹದಲ್ಲಿ ಕೆರೆಯದ ಕದವಿದೆ ಬದುಕೆ ವಿಧಿಯೂ ಬರೆದ ಕವನ ಸಂಗೀತ ಶ್ರುತಿ ಲಯದ ಜೊತೆ ಮಿಲನ ಸ್ವರಲಾಭ. ನಿಂಗೆ ಎಷ್ಟು ಸಲ ಹೇಳುದು ಅವಳು ಬರಲ್ಲ ಅಂತ? ಪದೇ ಪದೇ ಏಕೆ ಫೋನ್ ಮಾಡ್ತೀಯ? ಏನಿಲ್ಲ, ಪದೇ ಪದೇ ಕೇಳೋಕ್ಕೆ ಖುಷಿ ಅನ್ಸುತ್ತೆ ಅದಕ್ಕೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂತ ಹೇಳಿದರು ಕೂಡ ಬ್ರಿಟಿಷರು ಯಾಕೆ ಭಾರತ ಬಿಟ್ಟು ತೊಲಗಲಿಲ್ಲ? ಯಾಕೆಂದರೆ ಅವರಿಗೆ ಕನ್ನಡ ಬರುತ್ತಿರಲಿಲ್ಲ ಸರ್. ನಡೆಯಲು ಕಲಿಯುವಾಗ ಜನ ಬೀಳೋಕ್ಕೆ ಬಿಡ್ತಾ ಇರಲಿಲ್ಲ, ಅದೇ ನಡೆಯಲು ಕಲಿತ ಮೇಲೆ ಜನ ಬೀಳ್ಸೋಕ್ಕೆ ಕಾಯ್ತಾ ಇರ್ತಾರೆ. ಮನುಷ್ಯ ಒಳ್ಳೆತನದಿಂದ ದೊಡ್ಡನಾಗುತ್ತಾನೆ ಹೊರತು ದುಡ್ಡಿನಿಂದಲ್ಲ. ಬೆಳಿಗ್ಗೆ 8 ಗಂಟೆಗೆ ಏಳುತ್ತೀಯ ನೀನು? 4 ಗಂಟೆಗೆ. ಅಷ್ಟು ಬೇಗ ಎದ್ದು ಏನು ಮಾಡ್ತೀಯ? 4 ಗಂಟೆಗೆ ಎದ್ದು ಮೊಬೈಲ್ ಚಾರ್ಜಿಂಗ್ ಇಟ್ಟು ಮತ್ತೆ ಮಲಗ್ತೀನಿ. ರೀ, ನಾನು ಇವಾಗ 8 ವರ್ಷದವಳ ಥರ ಕಾಣ್ತೀನಿ ಹೇಳಿ. ಕೂದಲು ನೋಡಿದ್ರೆ 22, ತ್ವಚೆ ನೋಡಿದ್ರೆ 20, ಮೈಮಟ ನೋಡಿದ್ರೆ 18. ತೂ ಹೋಗ್ಯಪ್ಪ, ಸುಮ್ಮನೆ ಏನೇನು ಹೇಳ್ತೀರ? ಇರು, ಇನ್ನು ಸ್ವಲ್ಪ ಟೋಟಲ್ ಮಾಡಬೇಕು. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ
ರಥವೇರುತ್ತಾ ಆಕಾಶ ಹರಿ ಓಡಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಬಳಿಯಲ್ಲಿ ಮುಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನೆ ಗಾಳಿ ಪರಿಮಳ ಹಾರಿ ಅಲ್ಲಿ ಇಲ್ಲಿ ಹೂವ ಕಂಪ ಹಾರಿದೆ ಬಯಲಲ್ಲಿ ಮುಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನೆ ಗಾಳಿ ಪರಿಮಳ ಹಾರಿ ಅಲ್ಲಿ ಇಲ್ಲಿ ಹೂವ ಕಂಪ ಹಾರುತ್ತಲಿದೆ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ಸೇರೋ ಆಸೆಯ ತೂರಿ ಗಾಳಿಯಂತೆ ವೇಗವಾಗಿ ಹಾರುತ್ತಲಿದೆ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ ಸಾಗರ ಸೇರೋ ಆಸೆಯ ತೂರಿ ಗಾಳಿಯಂತೆ ವೇಗವಾಗಿ ಹಾರುತ್ತಲಿದೆ ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮೇಲಾಗಿ ಓಡಿ ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮೇಲಾಗಿ ಓಡಿ ಇಳಿಯ ಮೇಲೆ ಸೇರಿ ನಾವೆಲ್ಲ ಕೂಗಿಲೆ ಹಾರುತ್ತಿದೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಯಾವ ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಲೇಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಳು ವಾಟ್ ವಾಟ್ ಟೈಮ್ ವಾಟ್ ವಾಟ್ ಹ್ಯಾಪೆನ್ಡ್ ಹ್ಯಾಪೆನ್ಡ್ ಹ್ಯಾಪನ್ ಡು ಸರಿ ನೀವು ಕುಡಿದ ಮೇಲೆ ಬಹಳ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ ಆದರೆ ನಾನು ಇವತ್ತು ಕುಡಿದಿಲ್ವಲ್ಲ ಈ ದಿನ ನಾನು ಕುಡಿದೀನಿ ಏನು ಪುರೋಹಿತರೆ ನನ್ನ ಗಂಡ ದಿನಾಲು ಕುಡಿದು ಬಂದು ನನ್ನ ಹತ್ರ ಜಗಳ ಆಡ್ತಾನೆ ನಾನು ಅವತ್ತೆ ಜಾತಕ ನೋಡಿ ಹೇಳದ್ನಲ್ಲ ಕುಜದೋಷ ಇದೆ ಅಂತ ಕುಜದೋಷ ಅಂದ್ರೆ ಕುಡಿದು ಜಗಳ ಆಡೋದು ಅಂತ ಅಮ್ಮ ಹಣ್ಣು ತಗೋ ಆ ಹಣ್ಣು ಯಾರು ಕೊಟ್ರು ಪಕ್ಕದ ಮನೆ ಆಂಟಿ ಕೊಟ್ರು ಯಾಕ ತಗೊಂಡೆ ನೀನು ಯಾಕಮ್ಮ ಆ ಪಕ್ಕದ ಮನೆ ಆಂಟಿ ಮನೆಗೆ ಅಪ್ಪನೇ ತಾನೆ ತಂದು ಕೊಡೋದು ಅದಕ್ಕೆ ತಂದೇನಿ ಇವಾಗ ಪರಿಸ್ಥಿತಿ ಹೆಂಗೆ ಆಗಿದೆ ಅಂದರೆ ತರಕಾರಿ ತರೋಣ ಅಂತ ಅಂಗಡಿಗೆ ಹೋದರೆ ತರಕಾರಿ ರೇಟ್ ಕೇಳಿ ಪಕ್ಕದಲ್ಲಿ ವೆಜ್ ಹೋಟೆಲ್ಗೆ ಹೋಗಿ 30 ರೂಪಾಯಿಗೆ ಸಾಂಬಾರು ಕಟ್ಟಿಸಿಕೊಂಡು ಪರಿಸ್ಥಿತಿಗೆ ಬಂದಿದ್ದೀವಿ ಏನು ಬೇಕು ಚಿನ್ನ ಮತ್ತೆ ಆ ಚಂದನನ್ನು ತಂದು ಕೊಡ್ತೀಯಾ ಪ್ಲೀಸ್ ಭೂಮಿ ಸುತ್ತ ನಿಮ್ಮ ಅಪ್ಪನ ಸುತ್ತಾನೆ ಅಂದ ಅಂದರೇನು
ನೀನೇ ಅಂದೆ ನಾನು ಚಂದ ಮಾಮ. ಗಂಡ ಹೆಂಡತಿ ಜಗಳ ಆಡುತ್ತಿರುತ್ತಾರೆ. ಆಗ ಹೆಂಡತಿ ಹೇಳುತ್ತಾಳೆ, ಗಂಡ ಹೆಂಡತಿ ಜಗಳಾಡುತ್ತಿದ್ದರೆ ನೀವೆಲ್ಲ ನಿಂತು ನೋಡ್ತಿರಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ. ಆಗ ಗಂಡಂದರುಗಳಿಗೆ ಹೇಳುತ್ತಾರೆ, ನಾವು ನಿಂತಿರುವುದು ಜಗಳ ನೋಡಕ್ಕಲ್ಲಮ್ಮ, ನಿಮ್ಮಿಂದ ಓದಿ ತಿಂದ ನಿಮ್ಮ ಗಂಡನನ್ನ ಜಗಳ ಮುಗಿದ ಮೇಲೆ ಸಮಾಧಾನ ಮಾಡೋಕೆ ಅಂತ. ಹೆಂಡತಿಯರಿಗೆ ಗಂಡಂದರ ಗೆಳೆಯರು ಇಷ್ಟವಾಗುವುದಿಲ್ಲ, ಆದರೆ ಗಂಡಂದರಿಗೆ ಹೆಂಡತಿಯ ಗೆಳತಿಯರು ತುಂಬ ಇಷ್ಟವಾಗುತ್ತಾರೆ. ನೀವೇ ತಿಳಿಯಿರಿ ಗಂಡಸರ ಮನಸ್ಸು ಎಷ್ಟೊಂದು ತುಂಬ ಒಳ್ಳೆಯದು ಅಂತ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ ನಾಯಕ ಆಗಿದೆ ನನ್ನ ಜಾತಕ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಒಂದು ತೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ದೇವದಾನವರ ಸೈನ್ಯವು ಕಡಲು ಕಡೆಯುವ ಸಮಯವು, ಜನಿಸಿತು ನೋಡಿ ಸುರಪಾನ, ಆಯಿತು ಲೋಕಕ್ಕೆ ಮಧುಪಾನ. ಸೃಷ್ಟಿಯೇ ನೀಡಿದ ಶಾಪವಿದು, ದೇವರೇ ಮಾಡಿದ ಪಾಪವಿದು. ಇದರ ಮುಂದೆ ದೇವರು ಗುಲಾಮ, ಈ ಮಾತು ಸುಳ್ಳಲ್ಲ. ಹುಡುಕನ ಬರವಣಿಗೆ ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಒಮ್ಮೆ ರಾತ್ರಿಯ ಮಬ್ಬಲಿ, ದೇವಲೋಕದ ಕ್ಲಬ್ಬಲ್ಲಿ, ವಿಸ್ಕಿಯೊಂದಿಗೆ ಸೂರ್ಯನು, ಐಸಿನೊಂದಿಗೆ ಚಂದ್ರನು, ರಂಭೆಯ ಡಿಸ್ಕು ವೀಕ್ಷಿಸಲು, ಒಂದೇ ಚೇರಲ್ಲಿ ಕುಳಿತಿರಲು, ಸ್ನೇಹವ ಮರೆತ ಚಂದಿರನು ರಂಭೆಯ ಗಿಲ್ದೆ ಓಡಿದನು. ಅವನ ಸುಡಲು ಸೂರ್ಯ ಎದ್ದು ನಿಲ್ತ, ಪ್ರಾಣ ಭಯದಿ ಚಂದ್ರ ಅವಿತು ಕುಳಿತ. ಆದಿಲ್ಲ ಇಬ್ಬರಿಗೂ ಸ್ನೇಹವೇ ಕೂಡಿಲ್ಲ, ಅವರಿಗೂ ಕುಡಿಯೋ ವೀಕ್ನೆಸ್, ಆದರೆ ಭೂಮಿಯ ಬೆಳಗೋದೆ ಅವ್ರ ಬಿಸ್ನೆಸ್. ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ, ಹುಟ್ಟಿ ಸಾಯಲು ಸ್ಥಳವಿದೆ, ಹೊಟ್ಟೆ ಬಟ್ಟೆಗೆ ಬರವಿದೆ. ನಿಷೇಧ ಹೇರುವ ಸರಕಾರ, ಒಳಗೆ ಕೊಡುವುದು ಸಹಕಾರ. ಸರಕಾರದ ಈ ರೂಲ್ಸ್ಗಳು, ಬಲ್ಬೇ ಇಲ್ಲದ ಕಂಬಗಳು, ಬೆಳಕು ಕೊಡುವೆ ಎಂದು ಓಟು ಪಡೆವ, ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು ಕುಡಿಯುತ್ತ ಎಲ್ಲಿ ಹರ. ಕುರ್ಚೇನೆ ಅವ್ರ ವೀಕ್ನೆಸ್, ಕುರ್ಚಿಯ ಕಾಲನ್ನು ಮುರಿಯೋದೇ ನನ್ನ ಬಿಸಿನೆಸ್. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ ನಾಯಕ ಆಗಿದೆ ನನ್ನ